ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮತ್ತೊಂದು ಸಿರಿಧಾನ್ಯದ ರೆಸಿಪಿನ ತೊಗೊಂಬಂದಿನಿ. ಇದು ಜೋಳದ ಹಿಟ್ಟಿನಿಂದ ಮಾಡುವಂಥ ಒಂದು ರೆಸಿಪಿ. ನೀವು ಸಮೋಸಾ ಪಿನ್ವೀಲ್ಸ್ ಅಂತ ಕೇಳಿರ್ತೀರ, ಅದೇ ಥರನೇ ನಾನು ಈ ಜೋಳದ ಹಿಟ್ಟನ್ನು ಬಳಸ್ಕೊಂಡ್ಬಿಟ್ಟು ಪಿನ್ವೀಲ್ಸ್ ಅನ್ನೋಂದ್ರೆ ಒಂದು ಸ್ನ್ಯಾಕ್ ಐಟಮ್ ಮಾಡ್ತೀನಿ, ತುಂಬ ಹೆಲ್ದಿಯಾಗಿರುತ್ತೆ. ಇದಕ್ಕೆ ಒಂದೆರಡು ನಾನು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ, ಒಂದು ಮೀಡಿಯಂ ಸೈಜಿಂದು. ಅದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಕ್ಯಾಬೇಜ್ನ ಸಣ್ಣಗೆ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಇದಾದ ನಂತರ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ಪಿನಷ್ಟು. ಅದಾದ ನಂತರ ನಾನು ಇವಾಗ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ ಒಂದು ಕಾಲು ಕಪ್ಪು. ಈಗ ಒಂದು ಎರಡು ಸ್ಪೂನಷ್ಟು ನಾನು ತುರಿದಿದ್ದು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಇದನ್ನು ಸಮೋಸಾದಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಸಮೋಸಾನ ಪಿನ್ವೀಲ್ಸ್ ಅಂತ ಮಾಡ್ತಾರೆ, ಅದೇ ಥರ ಮಾಡ್ತಾ ಇದ್ದೀನಿ. ಒಂದು ಸ್ಪೂನು ಶುಂಠಿ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಹಸಿಮೆಣಸಿನ್ಕಾಯಿ ಒಂದೇ ಒಂದು ಹಾಕಿದ್ದೀನಿ. ಇದಾದ ನಂತರ ಚಾಟ್ ಪೌಡರು, ಆಮೇಲೆ ಜೀರಾ ಪೌಡರು ಸ್ವಲ್ಪ, ಈಗ ಮತ್ತು ಖಾರ ಪುಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿರೋದು. ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದಾದ ನಂತರ ನಾನು ಅಜ್ವಾನ ಹಾಕ್ತಿದ್ದೀನಿ, ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೋಣ ಅಂತ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು, ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಮೋಸಕ್ಕೆ ಮಾಡೋದಾದರೆ ಏನಾಗುತ್ತೆ ಅಂದರೆ ಮೈದಾ ಹಿಟ್ಟನ್ನ ಬಳಸ್ಬಿಟ್ಟು ಮಾಡ್ತೀರ. ನಾನೀಗ ಈಗ ಜೋಳದ ಹಿಟ್ಟಿನಿಂದ ಇದನ್ನು ಮಾಡ್ತಾ ಇದ್ದೀನಿ. ಜೋಳದ ಹಿಟ್ಟಿನ ಚಪಾತಿ ಥರ ಲಟ್ಟಿಸ್ಕೊಂಡು, ಅಂದರೆ ಜೋಳದ ರೊಟ್ಟಿನ ಮಾಡ್ತಾರ ಲಟ್ಟಿಸ್ಕೊಂಡು ರೋಲ್ ಮಾಡೋಣ ಅಂತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತದೆ. ಒಂದು ಅರ್ಧ ಕಪ್ಪಿನಷ್ಟು ನಾನು ನೀರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆ ಹಾಕೋ ಉದ್ದೇಶ ಸ್ವಲ್ಪ ಸಾಫ್ಟಾಗಿರಲಿ ಅಂತ ಅಷ್ಟೇ. ಈಗ ಅದೇ ಅರ್ಧ ಕಪ್ಪು ನೀರಿಗೆ ಅರ್ಧ ಕಪ್ಪು ನಾನು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಣ್ಣ ಉರಿ ಇಟ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇವಾಗ. ಇದು ಮಿಕ್ಸ್ ಆದ ನಂತರ ನಾವು ಮುಚ್ಚಿಟ್ಬಿಟ್ಟು ಒಂದು 10-15 ಸೆಕೆಂಡ್, ನಾನು ಭಾಳ ಟೈಮ್ ಹಿಡಿತಾ ಇಲ್ಲ, ಒಂದು 10 ಸೆಕೆಂಡ್ ಅಷ್ಟೇ, ಒಂಚೂರು ಎಲ್ಲ ಕೂಡ್ಕೊಳ್ಳೋಕ್ಕೆ ಮುಚ್ಚಿಡಬೇಕು. ಮುಚ್ಚಿಟ್ಟು ಆಮೇಲೆ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ನ. ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ನಾದ್ಕೋಬೇಕಾಗುತ್ತೆ. ಇದು ಜೋಳದ ಹಿಟ್ಟು, ಆದ್ದರಿಂದ ಇದರಲ್ಲಿ ಯಾವುದೇ ಗ್ಲೂಟನಿನ ಅಂಶ ಇರಲ್ಲ, ಆಂಟಿನ ಅಂಶ ಇರಲ್ವಲ್ಲ, ಅದಕ್ಕೆ ಇದನ್ನು ಇಮ್ಮಿಡಿಯೇಟಾಗಿ ನಾದ್ಕೋಬೇಕಾಗುತ್ತೆ ಬಿಸಿ ಇದ್ದಾಗಲೇ. ಈ ಥರ ಚೆನ್ನಾಗಿ ಸ್ವಲ್ಪ ಕೈಗೆ, ನಿಮಗೆ ಬಿಸಿ ಹತ್ತಿದ್ರೆ ಒಂಚೂರು ಕೈಗೆ ತಣ್ಣೀರು ಹಚ್ಕೊಂಡು ಇನ್ನೊಂದು ನಾದ್ಕೋಬೋದು. ಈ ಥರ ಇದನ್ನೆಲ್ಲ ನಾದ್ಕೊಂಡು ಈ ಥರ ಎಷ್ಟು ನೀವು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಕ್ರ್ಯಾಕ್ಸ್ ಇಲ್ಲದಂಗೆ ನಿಮಗೆ ರೊಟ್ಟಿ ಮಾಡೋಕ್ಕೆ ಬರುತ್ತೆ. ನೋಡಿ, ಇದು ರೊಟ್ಟಿನ ನಿಮಗೆ ಇದನ್ನು ತೋರಿಸ್ದಂಗೂ ಆಯ್ತು ಇದು ರೆಸಿಪಿನ. ಸೊ ರೊಟ್ಟಿನ ಮಾಡೋಕ್ಕೂ ಇದು ಯೂಸ್ಫುಲ್ ಆಗುತ್ತೆ. ಇದೇ ಥರ ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ಬೋದು ನೀವು. ಈಗ ನೋಡಿ, ಇದರಿಂದ 3 ಆಗುತ್ತೆ ಕರೆಕ್ಟಾಗಿ. ಇದು 3 ಸಫಿಷಿಯಂಟಾಗಿ ಆಗುತ್ತೆ ಅಂತ ನಾನು ತೋರಿಸಿದ್ದೀನಿ. ಅರ್ಧ ಕಪ್ಪಿಂದ 3, ನೀವು ರೊಟ್ಟಿ ಮಾಡ್ತಾ ಇದ್ರೂ ಕೂಡ ಅರ್ಧ ಕಪ್ಪಿಂದ 3 ರೊಟ್ಟಿ ಆಗುತ್ತೆ. ಆ ಥರ ಇದನ್ನು ಜೋಳದ ರೊಟ್ಟಿ ಥರ ಮಾಡ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಿಂಗೆ ಹಚ್ಕೊಂಡು ಕೈಯಿಂದ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನಾದ್ಕೊಂಡು ನಂತರ ಇವಾಗ ಇದನ್ನು ನಾನು ರೊಟ್ಟಿನ ಹೇಗೆ ಮಾಡ್ತಾರಲ್ಲ ಅದೇ ಥರ ನಾನು ಇದನ್ನು ಲಟ್ಟಣಿಕೆಯನ್ನು ಬಳಸಿಬಿಟ್ಟು, ನಾನು ಬಡಿಲಾರ್ತೀನಿ, ಲಟ್ಟಣಿಕೆಯನ್ನು ಬಳಸಿಬಿಟ್ಟು ಈ ಥರ ರೋಲ್ ಮಾಡ್ಕೋತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ, ನೀವು ಚಪಾತಿ ಹಿಂಗೆ ಲಟ್ಟಿಸಿರಲ್ಲ, ಹಾಗೆ ಎಲ್ಲೂ ಅಂಟ್ಕೊಳ್ತಾ ಇಲ್ಲ, ಏನೂ ಇಲ್ಲ. ನಾನು ಇದನ್ನೇನು ಕಟ್ ಮಾಡಿಲ್ಲ, ಫಾರ್ವರ್ಡ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಹೊರತು ಏನು ಕಟ್ ಮಾಡಲಾರ್ದೆ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ನಿಮಗೆ ಅಂದರೆ ಚಪಾತಿ ಹಿಂಗೆ ಬರುತ್ತಲ್ಲ ಅದೇ ಥರ ನೀವು ಲಟ್ಟಿಸ್ಬೋದು. ನೋಡಿ, ಎಲ್ಲರೂ ಜೋಳದ ರೊಟ್ಟಿ ಕಷ್ಟ ಅಂತಾರಲ್ಲ, ನೋಡಿ ಯಾವ್ದು ರೀತಿಯಿಂದನೂ ಏನೂ ಕಷ್ಟ ಇಲ್ಲ, ಚೆನ್ನಾಗಿ ಚೆನ್ನಾಗಿ ರೋಲ್ ಆಗುತ್ತೆ. ಈ ಥರ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಜೋಳದ ರೊಟ್ಟಿನೂ ಕೂಡ ಮಾಡ್ಕೋಬೋದು. ಅಂದ್ರಲ್ಲ, ಇವಾಗ ಇದು ರೆಡಿಯಾಗಿದೆ. ನಾನೇನು ಹಿಟ್ ರೆಡಿ ಮಾಡಿಟ್ಕೊಂಡಿದ್ದಲ್ಲ ಫಿಲ್ಲಿಂಗ್ ಆಗಲೇ, ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಕ್ಯಾಬೇಜು ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಲೇಯರ್ನ ಹಾಕ್ಕೋಬೇಕು. ಭಾಳನೂ ಹಾಕ್ಕೋಬಾರ್ದು, ಇದು ಒಂದು ಲೇಯರ್ನ ಅಷ್ಟೇ ಹಾಕ್ಕೋಬೇಕು. ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿ ಎಲ್ಲ ಲೇಯರ್ ಎಲ್ಲ ಇದಕ್ಕೆ ಚೆನ್ನಾಗಿ ಹತ್ಕೊಳುತ್ತೆ. ಈ ಥರ ಚೆನ್ನಾಗಿ ಅಂಟ್ಕೊಂಡ ನಂತರ ಈ ಥರ ಸ್ವಲ್ಪ ಅಡ್ಜಸ್ಟ್ನ ಸ್ವಲ್ಪ ಆದಷ್ಟು ಬಿಡಬೇಕು, ಯಾಕಂದರೆ ಒಂದ್ಸತಿ ಏನಾಗುತ್ತೆ ಅಂದರೆ ರೋಲ್ ಮಾಡ್ಬೇಕಾದ್ರೆ ಅದು ಪ್ರೆಸ್ ಆಗಿ ಅಡ್ಜಸ್ಟ್ನ ಹೊರಗೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಸೈಡ್ಸ್ ಬಿಡೋದೆ ಒಳ್ಳೆಯದು. ಆಮೇಲೆ ನಮಗೇನಾದರೂ ಆ ಥರ ಅನಿಸಿದ್ರೆ ಸೈಡ್ನ ಕಟ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ಅಂಟಿಸ್ಕೊಳ್ಳಿ. ಈ ಥರ ನೀವು ರೋಲ್ನ ರೆಡಿ ಮಾಡ್ಕೊಳ್ಳಿ. ಈ ಥರ ಒಂದು 2 ರೋಲ್ನ ನೀವು 3 ರೋಲ್ ಆಗುತ್ತೆ ಆ ಥರ ರೆಡಿ ಮಾಡ್ಕೋಬೋದು. ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ನಾನು. ಇದು ನೀವು ಸ್ಟೀಮ್ ಮಾಡ್ಕೋತೀರಲ್ಲ, ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ನೀವು ಸ್ಟೀಮ್ನ. ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 12-15 ನಿಮಿಷ ನಾವು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಇದು ಚೆನ್ನಾಗಿ ತಣ್ಣಗಾಕ್ಬಿಡ್ಬೇಕು. ತಣ್ಣಗಾಕ್ಬಿಟ್ಟಿಲ್ಲ ಅಂದರೆ ಮುರಿದು ಹೋಗುತ್ತೆ. ನಾನು ಆ ಥರ ಸ್ವಲ್ಪ ಮೊದಲೇ ತೆಗಿಯೋಕ್ಕೆ ಹೋದಾಗ ಒಂದು ಮುರಿದು ಹೋಯಿತು. ಅದರಿಂದ ನಿಮ್ಗೆ ಹೇಳ್ತಿದ್ದೀನಿ, ಸ್ವಲ್ಪ ತಣ್ಣಗಾಕ್ಬಿಡಿ. ತಣ್ಣಗಾದ ತಕ್ಷಣ ಅದು ನ್ಯಾಚುರಲಿ ಅದು ಗಟ್ಟಿ ಆಗಿಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ಇವಾಗ, ಈ ಥರ ಚೆನ್ನಾಗಿ ಕಟ್ ಆಗುತ್ತೆ. ಸೊ ಈಗ ಈ ಥರ ಒಂದೊಂದು 1/2 ಇಂಚಿನ ಪೀಸ್ ಥರ ಕಟ್ ಮಾಡ್ಕೊಳ್ಳೋಣಂತೆ. ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಡ್ಜಸ್ಟ್ನ ಬೇಕಾದರೆ ನೀವು ತೆಗೆದ್ಬಿಡಿ, ಯಾಕಂದರೆ ಅದು ಅದರೊಳಗೆ ಜಾಸ್ತಿ ಏನು ಫೀಲಿಂಗ್ ಇಲ್ಲ. ಅದರಿಂದ ಈ ಥರ ವೀಲ್ಸ್ ಥರ ರೆಡಿಯಾಗುತ್ತೆ. ಸೊ ಇದನ್ನು ನಾವು ಕೈಯಿಂದ ಪ್ರೆಸ್ ಮಾಡಬೇಕು.
ಇದೇನಾಗುತ್ತೆ ಅಂದರೆ ನಾವು ಸಮೋಸ ಪಿನ್ವೀಲ್ಸ್ ಮಾಡ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ತಾರೆ. ನಾನು ಇಲ್ಲೇನು ಫ್ರೈ ಮಾಡ್ತಾ ಇಲ್ಲ, ಯಾಕಂದರೆ ನಾವು ಮಾಡ್ತಿರೋದು ಆರೋಗ್ಯಕರವಾದ ಒಂದು ಡಿಶ್ ಆದ್ದರಿಂದ ಫ್ರೈ ಮಾಡ್ತಾ ಇಲ್ಲ. ಸೊ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಾವು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊತ ಇದೀವಿ ಅಷ್ಟೇ. ಇದು ಸ್ನ್ಯಾಕ್ ಥರ ಇನ್ನು ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಪ್ರೆಸ್ ಮಾಡ್ಕೋಬೇಕು. ಇವಾಗ ಇದು ಈ ಥರ ಎಲ್ಲನೂ ರೆಡಿ ಮಾಡಿದ್ದೀನಿ. ನೀವು ಇದಾದ ನಂತರ ನಾನು ಇವಾಗ ಒಂದು 2 ದೊಡ್ಡ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿರುತ್ತೆ. ಅದಾದ ನಂತರ 1 ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಳೋಣ. ಎಳ್ಳು ಹಾಕ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಆಮೇಲೆ ಇದು ಒಂಥರ ಕ್ರಂಚಿನೆಸ್ಸು ಬರುತ್ತೆ ಹೊರಗಡೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಅದರಿಂದ ಇದಕ್ಕೊಂದು ಸ್ವಲ್ಪ ಅರಶಿನ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳುತ್ತೆ. ಇದನ್ನು ಹಾಕ್ಕೊಂಡು ಈಗ ಇದಕ್ಕೀಗ ನಾನು ಸ್ವಲ್ಪ ಕೊತ್ತಂಬರಿನ ಈ ಥರ ಹಾಕ್ಕೊತಾ ಇದ್ದೀನಿ, ರುಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ. ಇದಾದ ನಂತರ ನೋಡಿ ಎಲ್ಲ ಪಿನ್ ವೀಲ್ಸ್ನ ನಾನು ರೆಡಿ ಮಾಡ್ತಿದ್ದೀನಿ. ಇದು ವೀಲ್ ಥರ ರೆಡಿಯಾಗಿದೆ ಅಲ್ವಾ, ಅದನ್ನು ನಾನೀಗ ಇದರೊಳಗೆ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಹಾಕಿಬಿಟ್ಟು ಇದೇನಾಗುತ್ತೆ ಅಂದರೆ ಇದು ಎಣ್ಣೆಲಿ ಸ್ವಲ್ಪ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ. ಸ್ವಲ್ಪ ತಾದ್ಮೇಲೆ ರಫ್ನೆಸ್ ಬರುತ್ತೆ, ಅದರಿಂದ ಇದನ್ನು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಇದು ಒಂದು 5-6 ನಿಮಿಷ ಸ್ವಲ್ಪ ಮೀಡಿಯಂ ಮುರಿಯಲ್ಲಿ ಬಿಟ್ಬಿಡಬೇಕು. ಮೀಡಿಯಮ್ ಟು ಲೋ ಅಷ್ಟೊಳಗೆ ಇಡಬೇಕು ಉರಿನ. ಇದನ್ನು ಬಿಟ್ಬಿಡಬೇಕು ನೋಡಿ ಈ ಥರ. ಇದು ಸ್ವಲ್ಪ ಇವಾಗ ಒಂದು 5 ನಿಮಿಷ ಆಗಿದೆ ಅಂದಾಗ ನೀವು ನಿಧಾನಕ್ಕೆ ಎತ್ತ ಹಾಕ್ಕೋಬೋದು. ನಿಮಗೆ ಒಂದೇ ಸಲಿಗೆ ಈ ಥರ ಎತ್ತ ಹಾಕ್ಕೊಳಕ್ಕೆ ಬರಲ್ಲ ಅಂದಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಒಂದು 4-4 ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4-4 ಹಾಕ್ಕೊಂಡು ಮಾಡ್ಕೋಬೋದು. ಈಗ ತೆಗಿಯೋಕ್ಕೆ ಬರೋದು ನನಗೆ ಕಷ್ಟ ಆಗುತ್ತೆ ಈ ಥರ ಭಾಳಷ್ಟು ಒಂದೇ ಸಲಿಗೆ ಹಾಕ್ಕೊಂಡ್ರೆ, ನೀವು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಥರ ಪಿನ್ ವೀಲ್ಸು. ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ಒಂದು ಡಿಫ್ರೆಂಟ್ ಆಗಿರೋ ಸ್ನ್ಯಾಕು ಆಗುತ್ತೆ. ನೋಡಿಲ್ಲ ಈ ಥರ ಟ್ರೈ ಮಾಡಿ ನೋಡಿ. ಒಂದು ಈ ಥರ ಒಂದು ಹೆಲ್ದಿಯಾಗಿರುವಂಥ ಒಂದು ಸಿರಿಧಾನ್ಯದ ರೆಸಿಪಿನ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲ್ನ ನೀವು ವಾಚ್ ಮಾಡ್ತೀರಲ್ಲ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.